ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಇವತ್ತು ಡೈರೆಕ್ಟ್ ಓಪನಿಂಗು, ಯಾಕಂದರೆ ನೀವು ತುಂಬ ದಿನದಿಂದ ಹೇಳ್ತಾ ಇದ್ರಿ. ಕೆಲವರು ನಮ್ಮ ಅಮ್ಮನ ಕೇಳ್ತಾರೆ, ಸ್ಪೆಷಲಿ ಈಗ ಆರ್ ಕೆ ಎಫ್ ಅಂತ ನಮ್ಮ ಮ್ಯಾಮ್ ಇದ್ದಾರೆ, ಅವರೆಲ್ಲ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಂತ. ಸೊ ಅಮ್ಮ ಬಂದಿದ್ದಾರೆ, ತೋರಿಸ್ತೀನಿ ನೋಡಿ. ನಮ್ಮಮ್ಮ ಇಲ್ಲಿ ಇದ್ದಾರೆ ನೋಡಿ. ಟೆನ್ ಟೆನ್ ಟಡ್ಯಾನ್. ಹಾಯ್ ಹಾಯ್ ಗೀತಮ್ಮ. ಹಾಯ್ ಹಾಯ್ ಕೋಕ್. ಗೀತಮ್ಮನಿಗೆ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಕಾಣ್ತಾ ಇದ್ದಾರೆ. ಏನಿಲ್ಲ, ಸ್ವಲ್ಪ ಹೈಟ್ ಕಮ್ಮಿ ಆಗಿದ್ದಾರೆ, ಸ್ವಲ್ಪ ಇನ್ನು ದಪ್ಪ ಆಗಿದ್ದಾರೆ. ಇನ್ನೆಂತ ಡಿಫ್ರೆನ್ಸ್? ಸ್ಮೈಲ್ ಡಿಫ್ರೆನ್ಸ್, ಸ್ಮೈಲ್ ಡಿಫ್ರೆನ್ಸ್. ಗೀತಮ್ಮ ಎರಡು ಮಾತು. ಏನ್ ಮಾತಾಡೋದು? ಅದು ಏನಾಯ್ತಂದ್ರೆ, ಕಾಫಿ ಈ ಪೆಪ್ಪರ್ ಎಲ್ಲ ಕುಯ್ಯೋದಿತ್ತಲ್ಲ, ಅದೆಲ್ಲ ಕೆಲಸ ಫುಲ್ ಬಿಸಿ ಇದ್ರು, ಹಾಗೆ ಏನಾಗಿದೆ ಸ್ವಲ್ಪ ಟೈರ್ಡ್ ಆಗಿ ಕಾಣಿಸ್ತಾ ಇದಾರೆ. ಅಲ್ಲ, ಕಾಫಿ ಪೆಪ್ಪರ್ ಟೈರ್ಡ್ ಆದ್ರೆ ಇನ್ನು ಸಣ್ಣ ಆಗ್ಬೇಕಲ್ಲ, ಇವ್ರಾಕಿ ದಪ್ಪಾಗಿ ಇನ್ನು ಚಂದ ಕಾಣಿಸ್ತಿರೋದು. ಅವ್ರೀಗ ಖುಷಿಯಿಂದ ದಪ್ಪಾಗಿ ಕಾಫಿ ಎಲ್ಲ ಕುಯ್ದು ಸ್ವಲ್ಪ ಕಲೆಕ್ಷನ್ ಎಲ್ಲ ಆಗುತ್ತಲ್ಲ, ದುಡ್ಡೆಲ್ಲ ಬರುತ್ತಲ್ಲ, ಅದಕ್ಕೆ ಫುಲ್ ಖುಷಿಯಿಂದ ದಪ್ಪಾಗಿರೋದು. ಅಲ್ಲ ಗೀತಮ್ಮ ಹೇಳಿ, ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದಲ್ಲ. ಓಕೆ, ಇವರು ನಮ್ಮ ಅಮ್ಮಂದು ಅಕ್ಕ, ಸೊ ಅವರು ಟೋಟಲ್ 11 ಮಕ್ಕಳಂತೆ. ಸೊ ಅದರಲ್ಲಿ ಇವರು ಈಗ ಇರೋರಲ್ಲಿ ಆಲ್ಮೋಸ್ಟ್ ಸೀನಿಯರ್ ಮೋಸ್ಟ್ ಪಾಲಿ ಆಂಟಿ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೇಟು. ಸಖತ್ತಾಗಿರೋ ಕೆಲವು ಫುಡ್ಡೆಲ್ಲ ಮಾಡಿಕೊಡ್ತಾರೆ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಇವರು ಕೊಟ್ಟಿದ್ದಂಥ ಕೆಲವು ಫುಡ್ಡು ಮತ್ತು ಕರ್ಕೊಂಡೋಗಿದ್ದಂಥ ಜಾಗ ತುಂಬ ಸಖತ್ತಾಗಿ ನೋಡ್ಕೊಳ್ತಾ ಇದ್ರು. ಮುಂಬೈಯಲ್ಲೆಲ್ಲ, ಬಾಂಬೆಯಲ್ಲೆಲ್ಲ ಇದ್ರಲ್ಲ, ಹೌದು ಬಾಂಬೆಯಲ್ಲೆಲ್ಲ ಇದ್ರು, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಬನ್ನಿ, ಇವಾಗ ನಮ್ಮ ಅಮ್ಮನ ಒಂದ್ಸತಿ ಕರೆಸ್ತೀನಿ. ಗೀತಮ್ಮ ಕರಿಕೋ. ಗೀತಾ ಇದ್ದ ನೋಡ್ಬಿಟ್ಟು ಆಯ್ತು, ಇನ್ನು ಏನ್ ಅತ್ತೆಗೆ ಮರ್ಯಾದೆ ಕೊಡಲ್ಲ ನೀವು ಅಂತ ಬರ್ತದೆ ನೋಡಿ. ಹಾಯ್ ಗೀತಾ. ಹಾಯ್. ನೀವು ಸ್ವಲ್ಪ ಹೆಂಗ್ ಕಾಣ್ತಾ ಇದ್ದೀರಾ? ಹೌದಾ, ಅಲ್ಲದಿದ್ರು ನಾನು ಹೆಂಗೆ ಹೆಂಗೆ ಯಾವ ಯಾವ ಅಲ್ಲ ಅಲ್ಲದಿದ್ರು ಹೆಂಗೆ ಅಂತನ ಇಲ್ಲ ಹೆಂಗ್ ಅಂತನ? ಹೆಂಗ್ ಓಕೆ, ನಾನು ಹೆಂಗೆ ಅಂತ ಹೇಳ್ದಂಗೆ ಇತ್ತು. ಓಕೆ, ಸೊ ನೋಡಿ, ನಾವೆಲ್ಲ ಮಾತಾಡ್ತಾ ಇದೀವಿ, ವಿಯನ್ ನೋಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದಾರೆ ಇವರು ಅಂತ. ಹಾಯ್ ಅಣ್ಣಪ್ಪು. ಹಾಯ್ ಅಣ್ಣ. ಇವತ್ತು ಏರ್ ಕಟ್ ಎಲ್ಲ ಮಾಡಿಸಿ ಗುಷಾಯ. ಹಾಂ, ಅವನಿಗೆ ಚಳಿ, ಅವನಿಗೆ ಸ್ವಲ್ಪ ನಿದ್ರೆ ನಿದ್ದೆ ನಿದ್ದೆ. ಓಕೆ, ಸೊ ನಾವಿವಾಗ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಇವ್ರ ಹತ್ರ ಏನಾದರೂ ಇದ್ದರೆ ನಾವು ಮಾತಾಡ್ಬಿಡುವ. ಪಲೆಂಟಿ, ನಮ್ಮ ಆಡಿಯನ್ಸಿಗೆ ಕೆಲವು ಫುಡ್ ಮಾಡಿ ತೋರಿಸ್ಬೇಕು, ಯಾವಾಗ ತೋರಿಸ್ತೀರಾ? ಎರಡು ದಿವಸ ಕಳೆದ್ಮೇಲೆ. ಎರಡು ದಿವಸ ಕಳೆದ್ಮೇಲೆ ಏನು ಗೊತ್ತಾ, ಪ್ರಾಮಿಸ್ ತೊಗೊಂಬಿಡಿ, ಪ್ರಾಮಿಸ್ ಮಾಡ್ತಾ ಇದ್ದೀರಾ, ಅಡುಗೆ ಮಾಡಿ ತೋರಿಸಿ ಮಾಡಿಸ್ಬೇಕು. ಮೈಸೂರು ಹದಿನೈದು ದಿವಸ ಕಳೆದ್ಮೇಲೆ ಬರ್ತೇನೆ. ಬಂದು ಎಷ್ಟು ಫುಡ್ ಇದು ಇದು ರೆಕಾರ್ಡ್ ಇರುತ್ತೆ? ಮಾಡಿ ಕೊಡ್ತೇನೆ ಸ್ಪೆಷಲ್. ನಂಬಲ್ಲ ಗ್ಯಾರಂಟಿನ ಗೀತಮ್ಮ? ಗ್ಯಾರಂಟಿ ಇದೆ, ಅಕ್ಕ ಅಲ್ಲ, ಗ್ಯಾರಂಟಿ ಮಾಡ್ಬೋದು. ಹೌದಾ? ಇಲ್ಲ, ಅವ್ರ ಮನೆಗೆ ಹೋಗಿ ನಾವು ಮಾಡ್ಕೊಂಬರ್ಬೇಕಷ್ಟೇ. ಸೊ ಇವರೆಲ್ಲ ನಮ್ಮ ಅಚ್ಚುಮೆಚ್ಚಿನ ಆಂಟಿಗಳು. ಆಂಟಿಗಳೆಲ್ಲ ಒಂದೇ ಆಂಟಿ, ಆಕ್ಚುಲಿ ಹೌದು, ಆಂಟಿ ಆಂಟಿ ಅಂಡ್ ಆಂಟಿ. ಓಕೆ, ಅಲ್ಲ ಕೋಕ್, ಸಾರಿ ಸಾರಿ, ಅದು ಕನ್ಫ್ಯೂಸ್ ಆಯ್ತು. ಆದ್ರೂ ಕೋಕ್, ಮದುವೆ ಆಗಿ ಒಂದು ಮಗು ಆದ್ಮೇಲೆ ಓಕೆ ಅಲ್ಲ? ಐ ಆಮ್ ಆಲ್ಸೋ ಅಂಕಲ್ ಯಾ, ದಟ್ ಈಸ್ ಅದೇನು ಯೂನಿವರ್ಸಲ್ ಫ್ಯಾಕ್ಟ್. ಈಗ ಕೆಲವು ಚಿಕ್ಕಪೇಟು ಅಲ್ಲಿ ಇಲ್ಲಿ ಕೆಲವು ಸತಿ ಹೋದಾಗ ಅಂಕಲ್ ಅಂತ ಕರೀತಾರೆ, ಏನ್ ಮಾಡೋಕಾಗುತ್ತೆ? ಹೌದು, ಅದ್ರಲ್ಲಿ ಏನಿದೆ, ಆಂಟಿ ಅಂಕಲ್ ತಾತ ಅಜ್ಜಿ ಎಲ್ಲ, ಇಟ್ಸ್ ಅ ಪ್ರೈಡ್, ಅದೊಂದು ಪ್ರಮೋಷನ್. ಅದು ಏಜ್ ಅಂತ ಹೇಳೋದು, ಇಟ್ಸ್ ಅ ನಂಬರ್ ಅಂಡ್ ಇಟ್ಸ್ ಅಲ್ವಾ. ಓಕೆ, ಆಲ್ ರೈಟ್, ಈಗ ನಾವು ಹೋಗೋದಪ್ಪು. ಪೋಕ ಡನ್. ಓಕೆ ಓಕೆ, ಏನು ಮೂಡೇ ಚೆನ್ನಾಗಿಲ್ಲ. ಓಕೆ, ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಅಲ್ಲಿ ಮೈತ್ರಿ ಅಂತ ಇದ್ದಾಳಲ್ಲ, ಸೊ ಮೈತ್ರಿ ಇದು ಅಕ್ಕನ ಮದುವೆಗೆ. ಸೊ ವ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಆಲ್ರೆಡಿ ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಪ್ರಾಬ್ಲಿ ಮೈತ್ರಿನೂ ಅಪ್ಡೇಟ್ ಮಾಡ್ಬೋದು ವೀಡಿಯೋಸು, ಅದಿದ್ದಲ್ಲ. ಬಟ್ ನಾವು ಜನರಲ್ ಆಗಿ ನಿಮ್ಗೆ ಏನಾದರೂ ಗ್ಲಿಮ್ಸಸ್ ಇದ್ದರೆ ತೋರಿಸೋಕೆ ಟ್ರೈ ಮಾಡ್ತೀವಿ. ಬನ್ನಿ, ಇವಾಗ ಒಂದು ಮದುವೆಗೆ ಅಟೆಂಡ್ ಮಾಡ್ಕೊಂಡು ಬರುವ. ಸೊ ನಾವು, ನಾನು ಅಮ್ಮ ಮತ್ತು ಕೋಕ್ ಹೋಗ್ತಾ ಇದ್ದೀವಿ, ಆಮೇಲೆ ವಿಯಾನು ಬರ್ತಾ ಇದ್ದಾನೆ. ನಮ್ಮ ಟೀಮ್ ಅವರೆಲ್ಲ ಆಲ್ರೆಡಿ ಹೋಗಿ ಅಲ್ಲಿ ಏನೇನೋ ಪಾರ್ಟಿ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ಅವ್ರು ಇವತ್ತು ಹೋಸ್ಟಿಂಗ್ ಇರೋದಕ್ಕೆ ಗೆಸ್ಟ್ ಒಟ್ಟಿಗೆ ಇರ್ತಾರೆ. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಎವರ್ಗ್ರೀನ್ ಕೌಂಟಿ. ಸೊ ಲೆಟ್ಸ್ ಗೋ. ಆಮೇಲೆ ಪಾಲಿ ಆಂಟಿ ಇಲ್ಲಿ ಇರ್ತಾರೆ ಅಲ್ವಾ? ಓಕೆ, ಟಾಟಾ, ಬಾಯ್.
ಸೊ ನಿಮಗೆ ಮದುವೆದು ಕೆಲವು ಗ್ಲಿಮ್ಸಸ್ ಡ್ಯಾನ್ಸಸ್ ಮಾತ್ರ ತೋರಿಸೋಕ್ಕಾಯಿತು, ಯಾಕಂದರೆ ಸ್ವಲ್ಪ ತೋರಿಸುವ ಅಂತ ಪ್ಲ್ಯಾನ್ ಮಾಡಿದೆ ಗ್ಲಿಮ್ಸಸ್ಸು, ಬಟ್ ಕ್ರೌಡು ಸಿಕ್ಕಾಪಟ್ಟೆ ಇತ್ತು. ಐ ಥಿಂಕ್ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಅನಿಸುತ್ತೆ ಮೈತ್ರಿ, ಆ್ಯಂಡ್ ನೈಸ್ ಕ್ರೌಡ್, ತುಂಬ ಜನರಿದ್ದರು. ಹಾಗೆ ಒಂದು ಡ್ಯಾನ್ಸದು ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದೆ, ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಸೊ ಇವಾಗ ಬ್ಯಾಕ್ ಟು ಕೌಂಟಿ. ಇವತ್ತು ಸಂಡೇ, ಇವತ್ತು ನಾವು ಹೋಗ್ತಾ ಇಲ್ಲ, ಯಾಕಂದರೆ ಒಂದು ಮೇನ್ ಕೆಲವು ರಿಸೋರ್ಸ್ ಇಲ್ಲ ಇವತ್ತು, ಅದರಿಂದ ನಾವು ಸ್ವಲ್ಪ ಹೋಸ್ಟಿಂಗ್ ಕಡೆ ಗಮನ ಕೊಡಬೇಕು. ಆಮೇಲೆ ಇಲ್ಲಿ ಕೆಲವು ಊರಲ್ಲಿ ಹಬ್ಬ ಅದಿದ್ದು ಏನೇನೋ ಇರುತ್ತೆ. ಸೊ ಹೈ ಗೋಗ್. ಹಾಯ್, ಗುಡ್ ಮಾರ್ನಿಂಗ್. ಹೇಗಿತ್ತು ಮದುವೆದು ಎಕ್ಸ್ಪೀರಿಯನ್ಸ್? ಹೋಗಿ ಬಂದಿದ್ದು ಸ್ವಲ್ಪ ಟಯರ್ಡ್ನೆಸ್ ಅಷ್ಟೇ, ದೂರ ಅಂತ, ಅದೇ ಚೆನ್ನಾಗಿತ್ತು. ಸೊ ಹಾಗೆ ನೋಡಿ, ಈಗ ನಮ್ಮ ಟೀಮ್ ಅವ್ರನ್ನ ಮಾತಾಡ್ಸ್ಕೊಳ್ವಾ. ಬೆಣ್ಣೂರೆ, ಮದುವೆಗೆ ಹೋಗಲ್ಲ? ಮದುವೆಗೆ ಹೋಗಕ್ಕೆ ಆಗಲ್ವಲ್ಲ, ಪುರ್ಸೊತ್ತಿಲ್ಲ. ಪುರ್ಸೊತ್ತಿಲ್ಲ. ಸರ್, ನೀವು ಗೆಸ್ಟ್ ಇದ್ದಾರೆ, ಡೇ ಔಟ್ಸ್ ಇದ್ದಾರೆ, ಯಾರೋ ಇರ್ಬೇಕು ಇರ್ಬೇಕು. ನಿಮ್ಮನ್ನ ನಿನ್ನೆ ಅಲ್ಲಿ ಬಾರ್ ಕೌಂಟರ್ ಅಲ್ಲಿ ನಿನ್ನೆ ಕೇಳ್ತಾ ಇದ್ರು ಆಕ್ಚುಲಿ. ಬಾರ್ ಕೌಂಟರ್ ಅಲ್ಲಿ ನೀವು ಜಾಸ್ತಿ ಯಾರು ಕನೆಕ್ಟ್ ಆಗಿದ್ದೀರಾ? ಎಂಸಿ ಹೌದು. ಹಾಗೆ ಹೌದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೀವು ಹೋಗಲ್ವಾ? ನಾವು ಮೊನ್ನೆ ಹೋಗಿ ಬಂದಿದ್ದೀವಿ. ಏಕೆ ಹೋಗಿ ಬಂದ್ರಿ? ಬ್ಯಾಚುಲರ್ಸ್ ಅಲ್ಲ, ಬ್ಯಾಚುಲರ್ಸ್ ನಾವು ಹುಡುಗರು ಮಾಡೋದು, ನೀವು ಸ್ಪಿನ್ಸ್ಟರ್ಸ್ ಅಲ್ವಾ? ಓಕೆ. ಇವ್ರು ಇಲ್ಲಿ ಅತ್ತಿ ಏನೋ ನೋಡ್ತಾ ಇದ್ದಾರೆ. ಎಂತಪ್ಪು, ನಮ್ಮ ಪಾರಿವಾಳ ಮೊಟ್ಟೆ ಹಾಕಿ ಅದು ಮರಿಯಾಗಿದೆ, ಅದು ಹೇಗೆ ತೋರಿಸೋದು? ಸ್ವಲ್ಪ ತೋರಿಸಿ ಬೇಣೂರೆ, ನಮ್ಮ ಆಡಿಯನ್ಸ್ ನೋಡಲಿ. ಮಲಗಿದೆ. ಸೊ ಈ ಪಾರಿವಾಳ ಮೊಟ್ಟೆ ಹಾಕಕ್ಕೆ ಮೈನ್ ರೀಸನ್ ಅಂದ್ರೆ ನಮ್ಮ ಬಾವ ಇಲ್ಲ ಇಲ್ಲ ಅಂದ್ರೆ ನಮ್ ಬಾವ ಒಂದು ಪ್ರಾಜೆಕ್ಟ್ ಮೇಲೆ ಬಂದಿರೋದು ಕೊಡಗಿಗೆ. ಆ ಪ್ರಾಜೆಕ್ಟ್ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಇದೆ, ಆದ್ರೆ ಗ್ಯಾಪ್ ಅಲ್ಲಿ ಮೊಟ್ಟೆ ಹಾಕ್ಸಿದ್ದಾರೆ ಪಾರಿವಾಳಕ್ಕೆ. ದಾಸ್ ಮತ್ತೆ ನಮ್ ಬಾವ ಇಬ್ರು ಸೇರ್ಕೊಂಡು ಹಾಕ್ಸಿಲ್ಲ, ಅದಕ್ಕೆ ಒಂದು ಗೂಳ್ ಮಾಡಿ ಮೊಳಗ್ದು ಅಷ್ಟೇ. ಮೊಟ್ಟೆ ಮರಿ ಮಾಡಿಸ್ಲಿಕ್ಕೆ ಇನ್ನೋದೇನೋ ಬಲ್ಬ್ ವೈಟ್ಸ್ ತಂದು ಹಾಕಿದಾನೆ ಅಲ್ಲಿ. ಹೌದು, ಇದು ದಾಸ್ ಪಕ್ಕ ಬಾತ್ಕೊಳ್ಳಿದ ಮೊಟ್ಟೆ ಹಾಕಿದಾರಲ್ಲ, ಅದ್ರ ಕತೆ ಏನಾಯ್ತು? ಬಾತುಕೊಳ್ಳಿ ಡೈಲಿ ಮೊಟ್ಟೆ ಕೊಡ್ತಿತ್ತಲ್ಲ ಬಾ, ಅದು ಹೆಂಗೆ ಅದು ಕೂರಲ್ಲ ಅಂತ ಅಂತ ದಾಸು. ಸರಿ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ನೋಡಿ, ಅದು ಬಾಕ್ಸಲ್ಲಿ 40 ವ್ಯಾಟ್ದು ಬಲ್ಪ್ ಹಾಕಿಟ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಅದು ನೋಡ್ದು, ಅದಕ್ಕೆ ಟ್ರೈ ಮಾಡೋಣ ಅಂತ ಮುಡ್ಗಿದೀವಿ ಅಷ್ಟೇ. ಈಗ ಏನಾಗಿದೆ ಒಂದು ಒಂದು ಮೊಟ್ಟೆ ರಿಸಲ್ಟ್ ಹೇಳಿ? ಒಂದು ಮೊಟ್ಟೆ ಬಾಯ್ಲ್ ಆಗೋಗಿದೆ, ಓಪನ್ ಆಗೋಗಿತ್ತು. ಇನ್ನು ಮಿಕ್ಕಿದಿದೆ ನೋಡಬೇಕು, ಅದು ಯಾವಾಗ ಬಾಯ್ಲ್ ಆಗುತ್ತಾ ಇಲ್ಲ ಮರಿಬೋದಾ ಅಂತ ಗೊತ್ತಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಆಯ್ತಾ ನಿಮ್ಮ ಒಂದು ವರ್ಕ್ಗೆ, ಪ್ರಾಜೆಕ್ಟ್ಗೆ. ಪ್ರಾಜೆಕ್ಟಿಗೆ. ಓಕೆ, ಇನ್ನೊಬ್ರು ಬರ್ತಾ ಇದ್ದಾರೆ ನೋಡಿ, ಶಿಲ್ಪಾ. ಶಿಲ್ಪಾ ಅವರೇ, ಮದುವೆಗೆ ಹೋಗಲ್ಲ? ನಾವು ಹೋಗಿ ಬಂದಿದ್ದೆ. ಏನು ಮಾಡಿದ್ರಿ ಅಲ್ಲಿ ಪಾರ್ಟಿ? ಯಾವುದೇ ಫಂಕ್ಷನ್ಗೆ ಬದನೆಕಾಯಿ ಪಲ್ಯ ಮಾಡ್ಬೇಕಂದ್ರೆ ಹೇಳಿ ಶಿಲ್ಪಾ, ಅಲ್ಲ ಸಾರಿ ಸಿಂಧು ಬರ್ತಾರೆ. ಹೌದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹೌದಾ ಪಾರಿವಾಳಕ್ಕೆ ಮೊಟ್ಟೆ ಹಾಕಿದ ಇನ್ನೊಬ್ಬ, ಸಾರಿ ಮೊಟ್ಟೆ ಅದ ಕನ್ಫ್ಯೂಸ್ ಆಗಿದೆ ಸಹಾಯ ಸಹಾಯ ಅದು ಅದು ಕೆಳಗಡೆ ಬೀಳದಂಗೆ. ಸೊ ಏನಾಯ್ತು ದಾಸ್? ಗೀರ್ಗೆ ಆದ್ರೆ ಅಲ್ಲ ಅಲ್ಲ ಅಂದ್ರೆ ಮೊಟ್ಟೆ ಈಗ ಅದು ಸೇಫ್ ಆಗಿದೆಯಲ್ಲ ಒಂದು ಮರಿ. ಬಡಬಿ ಹೋಗಿ ಅವ್ರು ಬಾತ್ಕೊಳ್ಳಿದೆ ಏನು ಪರಿಸ್ಥಿತಿ? ಜಾದಾ ಗರಮ್ ಹೋಗಿ ಸರ್, ಅದು ಒಂಡ ಹಪ್ನ ಬಾರ ಜಾತೆ ಜೊತೆ ಬೊಯ್ಲ್ ಹೋಗ್ತೇನೆ ನಾವು ಜೊತೆ ಬೊಯ್ಲ್ ಹೋಗಿ ಅಂತಾರೆ. ಇಟ್ಸ್ ಓಕೆ, ಆಲ್ ದಿ ಬೆಸ್ಟ್ ಆಯ್ತಾ, ನಮ್ಮ ಪ್ರಾಜೆಕ್ಟಿಗೆ ಒಂದು ಒಳ್ಳೆ ಸಪೋರ್ಟ್ ಇದೆ ಭಾರತ ಅವ್ರದ್ದು. ಆಮೇಲೆ ದಾಸ್ ಅವರು ಊರಿಗೆ ಹೋಗ್ತಾ ಇದ್ದಾರೆ, ಊರಿಗೆ ಹೋಗಿ ಒಂದು ತಿಂಗಳು ರಜೆ ಅವರು. ಸೊ 20 ದಿನ ಅವರಿಗೆ ಮದುವೆ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಮದುವೆ ಮಾಡಿಸೋದು ಪ್ಲ್ಯಾನ್ ಗೊತ್ತಾದಂಗೆ ಎರಡು ಅಂದರೆ 10 ದಿನ ಮುಂಚೆನೇ ಬಂದುಬಿಡ್ತೀನಿ ಕೌಂಟಿಗೆ ರಿಟರ್ನ್ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಕರ್ದಿಯಾ? ಹಾಂ. ಸೊ ಇವಾಗ ಇದು ವೆಕೇಷನ್ ಟೈಮು, ಟೀಮಲ್ಲಿ ಎಲ್ಲರೂ ವೆಕೇಷನ್ ತಗೊಂಡು ಮಧ್ಯೆ ಮಧ್ಯೆ ಈಗ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಹಲೋ ದಾಸ್. ಜಿ ಸರ್. ಏನು ಎತ್ಕೊಂಡು ಬರ್ತೀರಾ ಮನೆಯಿಂದ? ಕ್ಯಾಚಾಯಿ ಫೋನ್ ಕೊಡ್ತಾ. ಆಯಿತು, ಫೋನ್ ಮಾಡಿ ನೋಡಿ. ಸೋಮ ಮದುವೆಗೆ ಹೋಗಿಲ್ಲ ಸೋಮ? ಇಲ್ಲ ಸರ್, ಹೋಗಿಲ್ಲ. ಯಾಕೆ? ಆನೆಸ್ಟ್ ಒಪಿನಿಯನ್. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮದುವೆಯಿಂದ
ನಮ್ಮ ವ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ, ಸೊ ಕೌಂಟಿಯಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು ಟಾಟಾ, ಲವ್ ಯು ಆಲ್, ಎಲ್ಲ ಬಾಯ್ ಹೇಳ್ಬಿಡಿ. ಬಾಯ್ 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 ಬಾಯ್. ಸಿ ಯು ಸದ್ಯದಲ್ಲಿ ನನ್ನ ಭಾವ ಭಾವನಿಗೆ ಪಾರಿವಾಳದ ಮೊಟ್ಟೆ ಬಗ್ಗೆ ಮಾತಾಡ್ಬಿಡ್ತಾರೆ ಅಂತ ಅವರು ಬರ್ತಾನೆ ಇಲ್ಲ. ಓಕೆ, ಬರತ್ತವ್ರೆ, ಬಾಯ್ 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 ಬಾಯ್.